ರಾಜಸ್ಥಾನದ ಸಿರೋಹಿ ಬಳಿ MiG-27 ಪತನ, ಅಪಾಯದಿಂದ ಪೈಲಟ್ ಪಾರು. ಭಾರತದ ವಾಯುಪಡೆ ವಿಮಾನವೊಂದು ಭಾನುವಾರ ಪತನಗೊಂಡಿದೆ ಎಂದು ಹೇಳಲಾಗಿದೆ. ಪತನಗೊಂಡಿರುವ ವಿಮಾನವನ್ನ ಅವರು MiG-27 UPG ಎಂದು ಗುರುತಿಸಲಾಗಿದ್ದು, ಭಾನುವಾರದಂದು ಅದು ಗಸ್ತು ತಿರುಗುತ್ತಿದ್ದ ವೇಳೆಯಲ್ಲಿ ತಾಂತ್ರಿಕ ಸಮಸ್ಯೆ ಕಂಡು ಬಂದ ಪರಿಣಾಮ ಪತನಗೊಂಡಿದೆ ಎಂದು ವಾಯುಸೇನೆ ಅಧಿಕಾರಿಗಳು ತಿಳಿಸಿದ್ದಾರೆ. MiG-27 ವಿಮಾನವು ಸಿರೋಹಿಯ ಶಿಯೋಗನ್ ಸಮೀಪದ ಗೋದಾನದಲ್ಲಿ ದಿನನಿತ್ಯದ ಕಾರ್ಯಾಚರಣೆ ನಡೆಸಿತ್ತು. ಈ ವೇಳೆ ಅದು ಇಂಜಿನ್ನಲ್ಲಿಯ ಸಮಸ್ಯೆಯಿಂದಾಗಿ ಪತನಗೊಂಡಿದೆ. ಇದಾದ ನಂತರ ಅವಶೇಷಗಳು ಪತ್ತೆಯಾಗಿವೆ. ಬಿಹಾರದಲ್ಲಿ ಹಳಿ ತಪ್ಪಿದ ತಪತಿ ಗಂಗಾ ಎಕ್ಸ್ಪ್ರೆಸ್, ನಾಲ್ವರಿಗೆ ಗಾಯ. ಬಿಹಾರದ ಛದ್ರಾಪಾದಲ್ಲಿ ತಪತಿ ಗಂಗಾ ಎಕ್ಸ್ಪ್ರೆಸ್ ರೈಲಿನ 13 ಬೋಗಿಗಳು ಹಳಿ ತಪ್ಪಿದ ಬಳಿಕ ನಾಲ್ವರು ಗಾಯಗೊಂಡಿದ್ದಾರೆ. ಗೌತಮ್ ಸ್ಥಾನದಲ್ಲಿ ಬೆಳಿಗ್ಗೆ 9:45 ರೈಲ್ವೆ ಹಳಿ ತಪ್ಪಿದೆ ಎಂದು ತಿಳಿದು ಬಂದಿದೆ. ರೈಲ್ವೆ ಹಳಿ ತಪ್ಪಿರುವ ಹಿಂದಿನ ಕಾರಣಗಳನ್ನು ಇನ್ನು ಖಚಿತಪಡಿಸಬೇಕಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 90,000 ಕೋಟಿ ರೂಪಾಯಿ ಖರ್ಚು ಮಾಡಲಿದೆ. ಪ್ರಶಾಂತ್ ಭೂಷಣ್. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಸುಮಾರು 90,000 ಕೋಟಿ ರೂಪಾಯಿಗಳಷ್ಟು ಖರ್ಚು ಮಾಡಬಹುದೆಂದು ಸುಪ್ರೀಂ ಕೋರ್ಟ್ ವಕೀಲ ಪ್ರಶಾಂತ್ ಭೂಷಣ್ ಅಭಿಪ್ರಾಯಪಟ್ಟಿದ್ದಾರೆ. ಸ್ವರಾಜ್ ಅಭಿಯಾನದ ಭಾಗವಾಗಿ ರಿಕ್ಲೈಮಿಂಗ್ ರಿಪಬ್ಲಿಕ್ ಪ್ರಣಾಳಿಕೆ ಬಿಡುಗಡೆ ಮಾಡಿ ಮಾತನಾಡಿದ ಪ್ರಶಾಂತ್ ಭೂಷಣ್, 2019 ಲೋಕಸಭಾ ಚುನಾವಣೆಯಲ್ಲಿ 1,00,000 ಕೋಟಿ ರೂಪಾಯಿ ಖರ್ಚು ಮಾಡಲಾಗುವುದು. ಅದರಲ್ಲಿ 90%ರಷ್ಟು ಹಣ ಬಿಜೆಪಿ ವ್ಯಯ ಮಾಡಲಾಗಿದೆ. ಈಗ ಪ್ರಜಾಪ್ರಭುತ್ವ ಮತ್ತು ಚುನಾವಣೆಗಳು ಹಣಕ್ಕೆ ಒತ್ತೆಯಾಳು ಆಗುತ್ತಿದೆ. ಈ ದಿನಗಳಲ್ಲಿ ಚುನಾವಣೆಯಲ್ಲಿ ಹಣವೊಂದೇ ಏಕೈಕ ಸಂಗತಿಯಾಗಿದೆ ಎಂದು ಭೂಷಣ್ ವಿಷಾದ ವ್ಯಕ್ತಪಡಿಸಿದರು. ಪ್ರಜಾಪ್ರಭುತ್ವವನ್ನು ಉಳಿಸುವ ಸಲುವಾಗಿ ಜನರು ಮತದಾನದ ಹಕ್ಕುಗಳನ್ನು ಬಳಸಬೇಕು. ಈಗ ದೇಶವು ಫ್ಯಾಸಿಸ್ಟ್ ರಾಜ್ಯವಾಗಿ ಬದಲಾಗುವ ಅಪಾಯದಲ್ಲಿದೆ. ಅದನ್ನು ಮತದಾನದಿಂದ ಮಾತ್ರ ತಪ್ಪಿಸಬಹುದು ಎಂದು ಭೂಷಣ್ ತಿಳಿಸಿದರು. ವರ್ಷದ ಹುಡುಗ 9.5 ಕೋಟಿಯ ಒಡೆಯ, ಹಾಲು ಕರೆದು ಅಷ್ಟು ಸಂಪಾದನೆ ಮಾಡಿರೋದಂತೆ. ಅದು 20 ಹಸುಗಳಿಂದ ಬಂದಿರೋ ಆದಾಯವಂತೆ. ಅದು ಹೆಂಗೆ ಅಂತ ನಮಗೂ ನಿಮಗೂ ಹೇಳಿಕೊಡೋಕೆ ಹೇಳಿ ಎಂದು ಹಾಸನ ಬಿಜೆಪಿ ಅಭ್ಯರ್ಥಿ ಎ ಮಂಜು ಪ್ರಜ್ವಲ್ ರೇವಣ್ಣಗೆ ಟಾಂಗ್ ಕೊಟ್ಟಿದ್ದಾರೆ. ಅವರು ಹಾಲಿಂದ ಸಂಪಾದಿಸಿರೋ ಆಸ್ತಿ ಹೌದು, ಹಾಲು ಕರೆದಿಲ್ಲ. KMF ಹಾಲು ಹೊಡೆದು ಸಂಪಾದಿಸಿರುವುದು ಎಂದು ಆರೋಪಿಸಿದರು. ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ವಿರುದ್ಧ ಎ ಮಂಜು ವ್ಯಂಗ್ಯವಾಡುತ್ತಲೇ ಮಾತನಾಡಿದ ಅವರು, ರೇವಣ್ಣರದು ಅದೇನೋ ಸ್ವಾತಿ ಪಾತಿ ನಕ್ಷತ್ರವಂತೆ, ಈ ಹಿಂದೆ ರೇವಣ್ಣ ಸೋತಿಲ್ವಾ ಎಂದು ಪ್ರಶ್ನೆ ಮಾಡಿದರು. ಅವರು ಬರೀ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳನ್ನ ರಾಜಕೀಯದಲ್ಲಿ ಬೆಳೆಸ್ತಾರೆ. ಅವರು ರಾಜ್ಯ ಉದ್ದಾರಕ್ಕೆ ರಾಜಕೀಯ ಮಾಡ್ತಿಲ್ಲ, ಕುಟುಂಬ ಉದ್ದಾರಕ್ಕೆ ಮಾತ್ರ ಕುಟುಂಬ ರಾಜಕಾರಣ ವಿರುದ್ಧ ಮತ ನೀಡಿ ನನಗೆ ಆಶೀರ್ವದಿಸಿ ಎಂದು ಮಂಜು ಮತಯಾಚನೆ ಮಾಡಿದ್ದರು. ಮಂಡ್ಯ ಜಿಲ್ಲೆಯ ಮಂಡ್ಯದ KR ಪೇಟೆ ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಸೌಭಾಗ್ಯ ಬಾಲವರ್ಧನ ಮತ್ತು ಉಪಾಧ್ಯಕ್ಷರಾಗಿ ಗೀತಾ ಹರೀಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷೆ ಹಾಗೂ ಉಪಾಧ್ಯಕ್ಷರನ್ನ ಆಡಳಿತ ಮಂಡಳಿಯ ಸದಸ್ಯರು ಅಭಿನಂದಿಸಿದರು. ಪುರಸಭೆ ಮಾಜಿ ಅಧ್ಯಕ್ಷೆ ಪುಟ್ಟಗೌರಮ್ಮ, ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಡಿ ಪ್ರೇಮ್ಕುಮಾರ್, ಮುಖಂಡರಾದ ಶಿವಪ್ರಕಾಶ್, ನಾಗರಾಜು, ದೇವರತ್ನ, ರಮೇಶ್ ಮತ್ತಿತರರು ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದರು. ಎಲ್ಲಾ ಗಣ್ಯ ವ್ಯಕ್ತಿಗಳು ನನ್ನ ಉಪಾಧ್ಯಕ್ಷ ಮಾಡಿದಕ್ಕೆ ಧನ್ಯವಾದಗಳು. ಹಾಗೂ ಹಾಲುನ್ ಡೈರಿಯ ಸಂಘದ ಸದಸ್ಯರಾಗಿ ನಾವು ಏನು ಉತ್ತಮವಾಗಿ ಬಗೆಹರಿಸಬೇಕು, ಅದೆಲ್ಲ ಲಾಭ ನಷ್ಟ ಏನೇ ಆಗಲಿ ಕಷ್ಟಪಟ್ಟು ಸುಖಬಲ್ಲಿ ಅದ ನಾವು ನ್ಯಾಯ ರೀತಿಯಲ್ಲಿ ಸಮರಿಸಬೇಕು ಅಂತ. ಧನ್ಯವಾದಗಳು. ವೆರಿ ಗುಡ್. ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಹಾಗೂ ಬಸವ ಪದವಿ ವಿಜ್ಞಾನ ವಾಣಿಜ್ಯ ಮತ್ತು ಕಲಾ ಮಹಾವಿದ್ಯಾಲಯ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ 2018-19 ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರ ಜರುಗಿತು. ಕಲಬುರಗಿ ನಗರದ ಜಯನಗರ ಬಡಾವಣೆಯಲ್ಲಿ ಈ ಸೇವಾ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಬಸವ ಜ್ಯೋತಿ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಶಿವಾನಂದ ಹಾಗರ್ಗಿ ಅವರ ಅಧ್ಯಕ್ಷತೆ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿಯ ರಾಷ್ಟ್ರೀಯ ಸೇವಾ ಯೋಜನೆಯ ಸಂಯೋಜಕರಾದ ಡಾಕ್ಟರ್ ರಮೇಶ್ ಲಂಡನ್ಕರ್ ಅವರು ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲಾ ಶಿಬಿರಾರ್ಥಿಗಳು ಜಯನಗರ ಬಡಾವಣೆಯಲ್ಲಿ ಸ್ವಚ್ಛ ಕಾರ್ಯಕ್ರಮ, ಗಿಡಗಳನ್ನು ನೆಡುವ ಕಾರ್ಯಕ್ರಮಗಳ ಜೊತೆ ನಾಯಕತ್ವ, ಶಿಸ್ತು, ಸಂಯಮ, ಸ್ವಚ್ಛತೆಯ ಕುರಿತಾಗಿ ಮತ್ತು ಭಾಗವಹಿಸಿದ್ದ ಎಲ್ಲಾ ವಿದ್ಯಾರ್ಥಿ ಶಿಬಿರಾರ್ಥಿಗಳಿಗೆ ಗಣ್ಯರಿಂದ ಉಪನ್ಯಾಸ ದೊರಕಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಶ್ರೀ ಶಿವಾನಂದ ಹಗರಗಿ, ಡಾಕ್ಟರ್ ರಮೇಶ್ ಲಂಡನ್ಕರ್, ಪ್ರೊಫೆಸರ್ ಚನ್ನಬಸಯ್ಯ ಹೆರಮಠ್ ಸೇರಿದಂತೆ ಜಯನಗರ ಶಿವಮಂದಿರದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಾದ ಶ್ರೀ ವಿಜಯ್ ಕುಮಾರ್ ಬೊಮ್ಮಣ, ಶ್ರೀಮತಿ
ನಜಮುನ್ನಾ ಬೇಗಂ, ಪ್ರೊಫೆಸರ್ ಕೆಎಸ್ ವಾಲಿ, ಶ್ರೀ ವಿರೂಪಾಕ್ಷಿ ಎಸ್ ವಾಲಿ, ಶ್ರೀ ಬಸವರಾಜ್ ಭಜಂತ್ರಿ ಮತ್ತು ರಾಜು ಗುತ್ತೆದಾರ್ ಸೇರಿದಂತೆ ಹಲವು ಗಣ್ಯರು, ಶಿಬಿರಾರ್ಥಿಗಳು, ಮಕ್ಕಳು ಮತ್ತು ಉಪನ್ಯಾಸಕರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಸೇವಾ ಯೋಜನೆ ಅಂದ್ರೆ ಏನು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ನಿಮ್ಮ ಶಿಬಿರದ ಅಧಿಕಾರಿಗಳು ಸವಿಸ್ತಾರವಾಗಿ ತಮಗೆ ಹೇಳಿರುತ್ತಾರೆ. ಯಾಕಂತ ಹೇಳಿದರೆ ಇವತ್ತು ರಾಷ್ಟ್ರೀಯ ಸೇವಾ ಯೋಜನೆ NSS ಅಂತ ಹೇಳಿದರೆ NSS ಅಂತಕ್ಕಂಥದ್ದು ನಾನು ನನಗಾಗಿ ಅಲ್ಲ, ನಾನು ಇತರರಿಗಾಗಿ ಅಂತಕ್ಕಂಥ ಒಂದು ಮಹಾನ್ ಧ್ಯೇಯವನ್ನು ಇಟ್ಟುಕೊಂಡು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿದೆ. ಅಂದರೆ ಸರ್ವಿಸ್ ಟು ದ ಪೀಪಲ್ ಇಸ್ ಈಕ್ವಲ್ ಟು ಸರ್ವಿಸ್ ಟು ದ ಗಾಡ್ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಜನಸೇವೆಯೇ ಜನಾರ್ದನನ ಸೇವೆ ಅಂತ. ಇದರ ಒಂದು ಮುಖ್ಯ ಗುರಿ ಏನಂತಂದ್ರೆ ಇದೇ ವಿದ್ಯಾರ್ಥಿಗಳಲ್ಲಿ ಒಂದು ಅಧ್ಯಯನಗೊಳಿಸಬೇಕು. ಆದರೆ ವಿದ್ಯಾರ್ಥಿಗಳಲ್ಲಿ ಇದು ಮಾಡ್ತಕ್ಕಂಥ ಮೂಲ ಗುರಿ ಏನು, ಇದರ ಮೇಲ್ ಗುರಿ ಏನಂತದಲ್ಲಿ ವಿದ್ಯಾರ್ಥಿಗಳ ಬುದ್ಧಿ ಬಲ ಆದರ್ಶ ಮತ್ತು ಇದರಲ್ಲಿ ಉತ್ಸಾಹವನ್ನು ಬೆಳೆಸುವುದಾಗಿದೆ. ಇವುಗಳ ಮೂಲಕ ದೇಹ ಗುರಿಯನ್ನಾಗಿದೆ ಅಂತ ಬಳಸ್ತೀವಿ. ಅದಕ್ಕಾಗಿ ನಾವಂದ್ರೆ ಅನುಭವದ ಮೂಲಕ ಶಿಕ್ಷಣ ಪಡೆಯುವುದ ಮೂಲಕ ಅಂದ್ರಲ್ಲಿ ಅಲ್ಲಿರ್ತಕ್ಕಂಥ ಅನುಭವದ ಮೂಲಕ ಶಿಕ್ಷಣ ಪಡೆಯಬೇಕಾಗಿದೆ. ರಾಷ್ಟ್ರೀಯ ಸೇವಾ ಯೋಜನೆಯಿಂದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಮುಂದಿನ ಒಂದು ಶೈಕ್ಷಣಿಕ ಹಂತಗೂ ಏನಂತಂದ್ರೆ ಬಹಳಷ್ಟು ಉಪಯೋಗಕರವಾಗಿರುವಂತವು. ನಮ್ಮ ಬಸವ ಪದವಿ ಮಹಾವಿದ್ಯಾಲಯದಲ್ಲಿ ಇಂದು ರಾಷ್ಟ್ರೀಯ ಸೇವಾ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಉದ್ಘಾಟನಾ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿದ್ದು, ರಾಷ್ಟ್ರೀಯ ಸೇವನೆಯಲ್ಲಿ ಎಲ್ಲ ಯುವಕರು ಭಾಗವಹಿಸಿ ನಮ್ಮ ಜೀವನದಲ್ಲಿ ನಡೆಯುವಂಥ ಪ್ರಮುಖವಾದಂಥ ಅಂಶಗಳನ್ನು, ನೈತಿಕ ಮೌಲ್ಯಗಳನ್ನು. ಕಲಬುರ್ಗಿ ವಿಶ್ವವಿದ್ಯಾಲಯ ಕಲಬುರಗಿ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಹಾಗೂ ಬಸವ ಪದವಿ ವಿಜ್ಞಾನ ವಾಣಿಜ್ಯ